ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಮೊಟ್ಟ ಮೊದಲ ಗೀತೆ ಯಾವ ಚಿತ್ರದ ಬೇಡರ ಕಣ್ಣಪ್ಪ ಓಹಿಲೇಶ್ವರ ಸಂಪತ್ತಿಗೆ ಸವಾ ಸರಿಯಾದ ಉತ್ತರ ಓಹಿಲೇಶ್ವರ ಬೇಡರ ಕಣ್ಣಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಈ ಚಿತ್ರ ಕನ್ನಡಕ್ಕೆ ಮೊದಲ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿತು ಈ ಚಿತ್ರದ ಹಾಡುಗಳನ್ನು ಸಿಎಸ್ ಜಯರಾಮ್ ಎಂಎಲ್ ವಸಂತಕುಮಾರಿ ಟಿಎಸ್ ಭಗವತಿ ಟಿಎಂ ಮೋತಿ ಮತ್ತು ಪಿ ಸುಶೀಲ ಹಾಡಿದರು ನಂತರ 1974 ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಬೆಳವಣಿಗೆಯಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ಸಂಪತ್ತಿಗೆ ಸವಾಲ್ ಚಿತ್ರಕ್ಕೆ ಗಾಯಕರಾಗಿ ಎಂಎ ಹಾಡನ್ನು ಹಾಡಿ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ಲನ್ನು ಸೃಷ್ಟಿಸಿದರು ಆದರೆ ಡಾಕ್ಟರ್ ರಾಜ್ ಅವರು ಇದಕ್ಕೂ ಮೊದಲೇ ಕೆಲವೊಂದು ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡಿದ ದಾಖಲೆಗಳಿವೆ 1956 ರಲ್ಲಿ ಓಹಿಲೇಶ್ವರ ಚಿತ್ರಕ್ಕಾಗಿ ರೀರೆಕಾರ್ಡಿಂಗ್ ನಡೆಯುತ್ತಿದ್ದ ಸಂದರ್ಭದಲ್ಲಿ ಘಂಟಸಾಲಾರವರು ಬರಲಾಗದಿದ್ದಾಗ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ರವರು ಡಾಕ್ಟರ್ ರಾಜ್ ಅವರಿಂದಲೇ ಶರಣು ಶಂಭೋ ಎಂಬ ಶ್ಲೋಕವೊಂದನ್ನು ಹಾಡಿಸಿದರು ನಂತರ 1956 ರಲ್ಲಿ ಹರಿಭಕ್ತ ಚಿತ್ರಕ್ಕಾಗಿ ಮಧ್ಯಮಾವತಿ ಮತ್ತು ಮೋಹನ ರಾಗದಲ್ಲಿ ಮತ್ತೊಂದು ಶ್ಲೋಕವನ್ನು ಹಾಡಿಸಿದರು ಅಲ್ಲದೆ 1959 ರಲ್ಲಿ ಮಹಿಷಾಸುರ ಮರ್ದಿನಿ ಚಿತ್ರಕ್ಕಾಗಿ ಯುಗಳ ಗೀತೆಯೊಂದನ್ನು ಹಾಡಿಸಿದರು ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ರವರು ಹಿನ್ನೆಲೆ ಗಾಯಕರಾಗಿ ಪರಿಚಯವಾದ ಮೊದಲ ಚಿತ್ರ ಓಹಿಲೇಶ್ವರ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ